शहरामध्ये चोरी आणि गोंधळ नियंत्रित करण्यासाठी आवश्यक ती पावले उचलली आहेत शहरातील विविध पोलीस ठाण्यांच्या हद्दीमध्ये घडलेल्या चोरीच्या घटनांचा तपास करण्यात आला आहे असे शहर पोलीस आयुक्त याडा मार्टिन मार्बनॅन यांनी सांगितले शहरातील पत्रकार परिषदेत बोलताना ते म्हणाले की बेळगाव शहरातील विविध ठाण्यांच्या हद्दीमध्ये आठ चोरीच्या घटनांचा तपास करून एकूण चार आरोपींना अटक करण्यात आली आहे नऊ लाख तीन हजार रुपये किमतीचे एकशे तेहतीस ग्रॅम सोने पन्नास हजार रुपये किमतीचे चारशे अठ्ठावन्न ग्रॅम चांदी आणि तीन दुचाकी जप्त करण्यात आल्या आहेत असे त्यांनी सांगितले नाग कंप्लेंट नमे बंद तो बोक अरुण तोला आग्रे प्रकार ना हन्रेड पर्सेंट रेजिस्टर ಮತ್ತು ನೀವು ಎಲ್ಲಗ ಬಗ್ಗೆ ನೀವು ಹೇಳಿದ್ರಿ ಯಾರು ಸೇಮ್ ಸೇಮ್ ಪೊಲೀಸ್ ಸ್ಟೇಷನ್ ಅದು ಹಿಂದೆಲ್ಗ ಮರಿಹಾಲ್ ಪೊಲೀಸ್ ಸ್ಟೇಷನ್ದಲ್ಲಿ ಬರುತ್ತಲ್ಲ ಸೊ ಮರಿಹಾಲ್ ಸ್ಟೇಷನ್ದಲ್ಲಿ ಮೊನ್ನೆ ಕೂದ ನಾಲ್ಕು ಕೇಸಸ್ದಲ್ಲಿ ಅವರು ಡಿಟೆಕ್ಟ್ ಮಾಡಿದರೆ ರಿಕವರಿ ಮಾಡಿದರೆ ಮತ್ತು ಮುಂದೆ ನಾವು ಇನ್ನೂ ಜಾಸ್ತಿ ಎಫರ್ಟ್ಸ್ ನಾವು ಮಾಡ್ತೀವಿ ಸೊ ಈಗ ನಮ್ಮಲ್ಲಿ ಅಷ್ಟು ಮೇಜರ್ ಭಾನುಬಸ್ ಯಾವುದೂ ಇಲ್ಲ ಈಗ ನಾವು ಈ ಕಲ್ತನ ಕೇಸಸ್ ಬಗ್ಗೆ ಪ್ರಾಪರ್ಟಿ ಅಫೆನ್ಸಸ್ ಬಗ್ಗೆ ನಾವು ಇನ್ನೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಇಲ್ಲ ಆರು ನೈಟ್ ಬೀಟ್ ಪೂಲೀಸ್ ಸಿಸ್ಟಮ್ ಅದು ಚಾಲೂ ಇದೆ ಮತ್ತು ನಿಮಗೆ ಗೊತ್ತಿದೆ ಈಗ ಎಲ್ಲ ಗಣೇಶ ಟೈಮ್ದಲ್ಲಿ ಆ ಟೈಮ್ದಲ್ಲಿ ಎಲ್ಲರೂ ರೌಂಡ್ಸ್ದಲ್ಲಿ ಇದ್ದಾರೆ ಆವಾಗ ಬರೀ ಕಾನ್ಸ್ಟೇಬಲ್ಸ್ ಅಲ್ಲ ಎಲ್ಲ ಆಫೀಸರ್ಸ್ ನಾನು ಕೂಡ ಡಿ ಸಿ ಪಿ ಕೂಡ ಎಲ್ಲ ನಾವು ರೌಂಡ್ಸಲ್ಲಿ ಇದ್ವಿ ಈಗ ಮತ್ತೆ ಅದು ಮಾಮೂಲಿ ಬೀಟ್ ಸಿಸ್ಟಮ್ ಇಲ್ಲ ಇಲ್ಲ ಇದೆ ಇಲ್ಲ ನಮ್ಮ ನಮ್ಮಲ್ಲಿ ನಮ್ಮ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ ಸೊ ಎಲ್ಲ ಇದು ಮೊಬೈಲ್ ಆ್ಯಪ್ ನಾವು ಅದು ಇನ್ಸ್ಟಾಲ್ ಮಾಡಿದಿವಿ ಹೌದು ಇಲ್ಲ ನೈಟ್ ಈ ನೈಟ್ ರೌಂಡ್ ಚೆಕಿಂಗ್ ಆಫೀಸರ್ ಯಾರು ಇದ್ರಲ್ಲ ಅವರು ಆಕ್ಚುಲಿ ಆ ಸ್ಪಾಟ್ಗೆ ಹೋಗಬೇಕು ಅದು ಬುಕ್ ತಗೊಂಡು ಮತ್ತೆ ಸೈನ್ ಮಾಡಬೇಕು ವೆರಿಫೈ ಮಾಡಬೇಕು ಆ ಥರ ಬೀಟ್ ಆಗಿದೆ ಇಲ್ವೋ

ಸ್ಮಾರ್ಟ್ ಸಿಟಿಗೆ ನಾವು ಲೆಟರ್ ಕಲಿಸಿದ್ವಿ ಈ ಸಿ ಸಿ ವಿ ಕ್ಯಾಮರಾ ಬಗ್ಗೆ ಅಷ್ಟು ಆಗಿದೆ ಅಂತ ಅವ್ರ ಕರೆಯಿಂದ ಕೂಡ ಐ ಥಿಂಕ್ ಅರೌಂಡ್ ಸಮ್ ಹಂಡ್ರೆಡ್ ನೈನ್ ಅವರು ರಿಪೇರಿ ಮಾಡಿಸಿದರೆ ಇನ್ನೂ ಬಾಕಿ ಇದೆ ಅದು ನಮ್ಮಲ್ಲಿ ನಾನು ಹೇಳ್ತೀನಿ ಎಲ್ಲ ಎಲ್ಲ ಕೆಲವು ಈಗ ಸ್ವಲ್ಪ ರಿಪೇರಿ ಮಾಡಬೇಕು ನಾವು ಫಂಡ್ಸ್ ಈಗ ನಾವು ಕೇಳ್ತಾ ಇದ್ವಿ ನಾನು ಇಲ್ಲ ನಮ್ಮ ಹತ್ರ ಫಿಗರ್ಸ್ ಇದೆ ಎಷ್ಟು ಬಂದ್ ಇದೆ ಎಷ್ಟು ಚಲು ಇದೆ ನಮ್ಮ ಹತ್ರ ಫಿಗರ್ಸ್ ಇದೆ ಮತ್ತೆ ಈಗ ನಾವು ರಿಪೇರಿ ಮಾಡಿಸ್ಬೇಕು ಅದು ಮೂವ್ಮೆಂಟ್ ಆಗ್ತಾ ಇದೆ ನಾವು ರಿಪೇರಿ ಮಾಡಿಸ್ತೀವಿ ಪಟೇಲ್ ಅದು ಕ್ರೈಮ್ ಫಿಗಸ್ ತಗೊಲಿ ಬಿಸಿಬಿ ಕ್ರೈಮ್ ಫಿಗರ್ಸ್ ಇದೆ ಕೊಡ್ತೀನಿ शहरातील बहुतेक खुणांच्या घटनांचा योग्य तपास न झाल्यामुळे त्या कोणत्या टप्प्यावर आहेत हे समजू शकत नाहीत कागती ठाण्याच्या पीएसआयने अवैध कारवायांमध्ये सहभागी असलेल्या समाज रिटेक समाज विघातकांशी संपर्क ठेवून त्यांच्याकडून महागड्या भेटवस्तू स्वीकारल्याबद्दल विचारलेल्या प्रश्नाला उत्तर देताना त्यांनी सांगितले की लवकरच याची चौकशी करून दोषी आढळल्यास कठोर कारवाई केली जाईल या पत्रकार परिषदेला डी रोहन जगदीश उपस्थित होते विनोद कोलकार के मराठी बेळगाव